ಹೋಗೋದು ಕೆಮ್ಮಕ್ಕಲ್ಲ ಇಲ್ಲಿ ಸಂಬಳ ಕೊಡೋದು ಕೆಲಸ ಮಾಡಿ ಹೋಗು ನಾನು ಸರ್ ಸುಂದರ ಇಂದ್ರ ಚಂದ್ರ ಸುಂದರ ಯಾರಾದರೂ ಅಷ್ಟೇ ಕೆಲಸ ಮಾಡಿ ಹೋಗು ರೀ ನಾನು ರೀ ಸುಂದರ ಹಾ ಸುಂದರ ಏ ಅಯೋಗ್ಯ ಆವತ್ತು ನನ್ನಿಂದ ತಪ್ಪಿಸ್ಕೊಂಡು ಹೋದ ನೀವತ್ತು ಸಿಕ್ತಿದ್ಯಾ ನಿನ್ನ ಏ ನಂಜುಂಡ ಮುನ್ಸ್ವಾಮಿ ಎಲ್ಲಿದ್ರು ಬಂದ್ರು ಬಂದ್ರು ಹಿಡ್ಕೊಂಡ್ರು ಹಿಡ್ಕೊಂಡ್ರು ಏ ನನ್ನ ನಲ್ರು ಇವನು ಹಿಡ್ಕೊಳ್ಳಿ ಇವನ್ನ ಏ ಬಿಡ ಏನ್ರಿ ನೀವು ಕಳ್ತನ ಮಾಡಿ ನನ್ನ ನಿಡಿಸ್ತಾ ಇದ್ದೀರಾ ಏನಂದೆ ಬೇಕೂಫಾ ನಿನ್ನ ಪೊಲೀಸ್ ಚೋರ್ ಕೊಟ್ಟು ಲಾಕಪ್ ಹಾಕ್ಸಿ ನಿನ್ನ ಕೈ ಕಾಲು ಮುರಿಸ್ಲಿಲ್ಲ ಅಂದ್ರೆ ನನಗ ಮುಚ್ಚಿಕೊಂಡು ಕೂತ್ಕೊಳ್ರಿ ಈಗ ನಿಮ್ಮನ್ನ ಹಿಡಿದು ಜೈಲಿ ಹಾಕ್ಸೋಂತವ್ರು ಬಂದಿದ್ದಾರೆ ನನ್ನನ್ನ ಜೈಲಿಗೆ ಹಾಕ್ಸೋರು ಯಾರು ಇನ್ಯಾರು ಈ ಎಸ್ಟೇಟ್ ಓನರ್ ಜಗನ್ನಾಥ ರಾಯ್ ಇದ್ದಾರಲ್ಲ ಜಗನ್ನಾಥ ರಾಯ್ ಬಂದಿದ್ದಾರ ಸದ್ಯ ನಿಮ್ಮ ಪುಣ್ಯ ಅವ್ರು ಬಂದಿಲ್ಲ ಅವ್ರ ಮಗಳು ಬಂದಿದ್ದಾರೆ ಮಗಳ ಎಲ್ಲಿ ಹೊರಗಡೆ ಕಾಯ್ತಾ ಇದ್ದಾರೆ ಬೇಗ ಬನ್ನಿ ಏನ್ ಹುಡುಕ್ತಾ ಇದ್ದೀರಾ ಅದೇ ನಮ್ಮ ಯಜಮಾನರ ಮಗಳು ಕಾರು ಕಾರು ಗ್ಯಾರೇಜ್ ಅಲ್ಲಿ ಇದೆ ಯಜಮಾನರ ಮಗಳು ಎದುರಿಗೆ ನಿಂತಿದ್ದಾರೆ ಕಾಣಿಸ್ತಾ ಇಲ್ವಾ ನೋಡಾ ಜಗನ್ನಾಥ ರಾಯರ ಮಗಳ ಇನ್ನೇನ ಅವರ ಅಮ್ಮ ಅಂತ ತಿಳ್ಕೊಂಡಿದ್ದೀರಾ ಬೀಳ್ರಿ ಕಾಲಿಗೆ ಕಾಲಲ್ಲಿ ಚಪ್ಪಲಿನೇ ಇಲ್ಲ ಅದ್ ನಿಮ್ಮ ಪುಣ್ಯ ಇದ್ದಿದ್ರೆ ನಿಮ್ಮ ಮುಖ ನೋಡಿದ ತಕ್ಷಣ ಕಾಲಲ್ಲಿರೋದನ್ನ ಕೈ ತಗೋತಾ ಇದ್ರು ಬೀಳ್ರಿ ಕಾಲಿಗೆ ಬನ್ನಿ ತಾಯಿ ದಯಮಾಡಿ ಬನ್ನಿ ಬನ್ನಿ ಏನ್ ಯಾಕೋ ಇಲ್ಲಿ ನಡೆಯೋ ಆಚೆ ಅವರೇ ಬರ್ಲಿ ಬಿಡಿ ಹೌದಮ್ಮ ಬನ್ನಿ ಪಾ ಬನ್ನಿ 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 ತಾಯಿ ಬನ್ನಿ ಕೂತ್ಕೊಳ್ಳಿ ತಾವಿಲ್ಲಿ ತನಕ ದಯ ಮಾಡಿಸಿತ್ತು ನಮಗೆಲ್ಲ ಪರಮ ಸಂತೋಷವಾಯಿತು ತಾಯಿ ರೀ ಊಟ ಬೇಗ ಊಟ ಹಾಕ್ಸ್ರಿ ಇವನ್ ಯಾವನ ಅನ್ನ ಕಾಣದವನು ನೋಡಿ ತಾಯಿ ಇದು ಅದನ್ನ ಆಮೇಲೆ ನೋಡ್ತಾರೆ ಮೊದ್ಲು ಊಟ ಹಾಕ್ಸ್ರಿ ಹೋಗ ಆಚೆ ನೋಡಿ ತಾಯಿ ಸುಮ್ಮನೆ ಅನ್ನ ಅನ್ನ ಅಂತ ಸಾಯ್ತಾನೆ ನೋಡಿ ತಾಯಿ ಇದು ಈ ವರ್ಷದ ಆದಾಯದ ವಿವರ ಆಮೇಲೆ ಇದು ಈ ವರ್ಷದ ಖರ್ಚು ವೆಚ್ಚದ ಪಟ್ಟಿ ನಿಮಗೇನಾದ್ರು ಬುದ್ಧಿ ಇದೆಯೇನ್ರಿ ಅವ್ರಿಗೆ ಹಸು ಆಗ್ತಾ ಇದೆ ಮೊದ್ಲು ಊಟ ಹಾಕ್ಸಿ ಅಂತ ಹೇಳಿದ್ರೆ ಸುಮ್ಮನೆ ಅವ್ರು ಟೈಮ್ ವೇಸ್ಟ್ ಮಾಡ್ತಿದ್ದಾರಲ್ರಿ ಅವರೇನು ಅನ್ನ ಕಾಣದೆ ಬರ್ಗೆಟ್ ಬಂದಿಲ್ಲ ನಿನ್ ಹಾಗೆ ನೀವು ನೋಡಿ ತಾಯಿ ರೀ ಮೊದ್ಲು ನನಗೂ ಅವರಿಗೂ ಊಟ ಹಾಕ್ಸ್ತಿರೋ ಇಲ್ಲ ಕುದುರೆ ಹಲ್ವಾ ಇಲಿ ರಮ್ಮು ಅಂತ ಕಳ್ಳಕ್ಕ ಬರ್ದಿರೋದನ್ನ ಹೇಳ್ಬಿಡ್ಲ ಸುಂದ್ರು ನಿನ್ ದಮ್ಮಯ್ಯ ಅದನ್ನ ಮಾತ್ರ ಹೇಳ್ಬೇಡವು ಮತ್ತೆ ಊಟಕ್ಕೆ ರೆಡಿ ಮಾಡ್ಸಿ ಮೊದ್ಲು ಏ ಬಟ್ಟ ಏನು ಬೇಗ ಊಟಕ್ಕೆ ರೆಡಿ ಮಾಡು ಊರಿಂದ ಯಜಮಾನರ ಮಗಳು ಬಂದಿದ್ದಾರೆ ಜೊತೆಲಿ ನಾನು ಬಂದಿದ್ದೀನಿ ನನಗೂ ಊಟಕ್ಕೆ ರೆಡಿ ಮಾಡು ಆಯ್ತು ನೀನ್ ಯಾಕೋ ಇವ್ರ ಜೊತೆಲಿ ಬಂದೆ ನೀ ಏನು ಅವ್ರ ಪಿಯೇನಾ ಹೌದು ಅವರು ನನ್ನ ಪಿಯೇನೆ ಇನ್ನೆಲ್ಲ ನನ್ನ ಜೊತೆಲೇ ಇರ್ತಾರೆ ಗೊತ್ತಾಯ್ತಾ ಏಯ್ ರಂಗಾಚಾರಿ ಏನ್ ಸುಂದ್ರ ಸುಂದ್ರ ನನ್ನ ನೀವು ಸುಂದ್ರ ತಪ್ಪಾಯ್ತು ಏನ್ ಸುಂದ್ರ ಅಲ್ರಿ ನಿಮ್ಗೆ ಜ್ಞಾನ ಇಲ್ವಾ ಊಟಕ್ ಬಾಳೆ ಎಲೆ ಹಾಕ್ಸಿದ್ರಲ್ರಿ ಇವರು ಮನೇಲಿ ಬಂಗಾರದ ತಟ್ಟೆಲಿ ಊಟ ಮಾಡೋರು ಇಲ್ಲಿ ಬಂಗಾರದ ತಟ್ಟೆ ಬೇಡ ಅಟ್ಲೀಸ್ಟ್ ಬೆಳ್ಳಿ ತಟ್ಟೆನು ಇಲ್ಲ ಅಂತಂದ್ರೆ ನಿಮ್ಮನ್ನ ಡಿಸ್ಮಿಸ್ ಮಾಡ್ಬೇಕೋ ಬೇಡವೋ ತಪ್ಪಾಯ್ತು ಸುಂದ್ರಣ್ಣ ನಾಳೆಯಿಂದ ಅರೇಂಜ್ ಮಾಡ್ತೀನಣ್ಣ ಸರಿ ಸರಿ ಬೇಗ ಇಲ್ಲಿಂದ ಕಳ್ಸ್ಕೊಳ್ಳಿ ನಮ್ಮ ಮೇಡಮ್ಗೆ ದೃಷ್ಟಿ ಆದೀತು ಏನ್ರಿ ಇದು ಬೆಳ್ಳಿ ಬಂಗಾರ ಎಲ್ಲ ಯಾಕ್ರಿ ನಮ್ಗೆ ಹೊಟ್ಟೆ ತುಂಬಾ ಊಟ ಸಿಕ್ಕಿದ್ರೆ ಸಾಕು ಈ ಕೊಬ್ಬಿರೋ ಆನೆಗೆ ಈ ರೀತಿ ಅಂಕುಶ ಉಪಯೋಗಿಸಿದ್ರೆ ನಮ್ ದಾರಿಗೆ ಬರೋದು ನೀನ್ ಇದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ ನಾನ್ ಹೇಳ್ದಂಗೆ ಆಕ್ಟ್ ಮಾಡ್ತಾ ಇರೋ ಅಷ್ಟ್ ಸಾಕು ಬೇಗ ಹೋಗಿ ಅನ್ನ ತಗೊಂಬ ಹ
प्यूर् सिल्को ಹೊಸ ಡಿಸೈನ್ ಫಾರಿನ್ ಎಕ್ಸ್ಪೋರ್ಟ್ ಮಾಡ್ತಿದೀವಿ 5000 6000 ಅಂದ್ರೆ ದೊಡ್ಡ ಸೀರೆಗಳು ನಮ್ಮ ಜಗನ್ನಾಥರ ಮಗಳು ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಾ ಇಂತ ಸೀರೆಗಳನ್ನೆಲ್ಲ ಅವರ ಮನೆಯಲ್ಲಿ ನಾಳೆ ವರ್ಷಕ್ಕೆ ಉಪಯೋಗಿಸ್ತಾರೆ ಗೊತ್ತಾ ನನಗೆ ಗೊತ್ತಿರಲಿಲ್ಲ ಸರಿ ಸದ್ಯಕ್ಕೆ ಇವನ್ನೆಲ್ಲ ಪ್ಯಾಕ್ ಮಾಡ್ಸಿ ನಾಳೆನೇ ಸ್ಪೆಷಲ್ ಆಗಿ ಆರ್ಡರ್ ಕೊಟ್ಟು ಪ್ಯೂರ್ ಗೋಲ್ಡ್ ಜರಿ ಗೋಲ್ಡ್ ಬುಟ್ಟ ಇರೋ 20-20000 ರೂಪಾಯಿ ಬೆಲೆ ಬಾಳುವಂತ 20 ಸೀರೆನ ರೆಡಿ ಮಾಡ್ಸಿ ಮನೆ ಕಳಿಸಿ ಗೊತ್ತಾಯ್ತಾ ಗೊತ್ತಾಯ್ತು ರೇ ರಂಗಾಚಾರಿ ಏನು ಸುಂದರ ಏನು ನನ್ನ ಸುಂದರ ಕ್ಷಮಿಸಿ ಏನು ಸುಂದರಣ್ಣ ಆ ಈ ಸೇಟು ಜಗನ್ನಾಥರಿಗೆ ಎಷ್ಟು ದುಡ್ಡು ಕೊಡಬೇಕು 3 ಲಕ್ಷ 3 ಲಕ್ಷ ತಗೊಂಡು ಎಷ್ಟು ವರ್ಷ ಆಯ್ತು 3 ವರ್ಷ ಆಯ್ತು 3% ಆಗಿ 3 ವರ್ಷಕ್ಕೆ 3 ಲಕ್ಷಕ್ಕೆ ಎಷ್ಟು ಬಡ್ಡಿ ಸಡನ್ ಆಗಿ ಕೇಳಿದ್ರೆ ಹಾಗೆ ಹೇಳಿ ಪೇಪರ್ ಮೇಲೆ ಲೆಕ್ಕ ಹಾಕಿ ಹೇಳ್ತೀನಿ ಬಾಯಿ ಬೆರಳು ಹಾಕೊಂಡು ಚೀಪಕ್ಕೆ ಬರುತ್ತಾ ಒಂದು ಸಣ್ಣ ಲೆಕ್ಕ ಕೇಳಿದ್ರೆ ಹೇಳಕ್ ಬರಲ್ಲ ನೀವೆಂತ ಅಕೌಂಟೆಂಟ್ ರೀ ಅಸಲು 3 ಲಕ್ಷ ಬಡ್ಡಿ 3,24,000 ಒಟ್ಟು 6,24,000 ಈಗ ತಗೊಂಡಿರೋ ಸೀರೆಗಳ ಹಣ ನಾನು ನಿಮಗೆ ಕೊಡಬೇಕಾಗಿರೋ ಹಳೆ ಬಾಕಿ ಎಲ್ಲಾನು ವಜಾ ಹಾಕೊಂಡು ಬಾಕಿ ಅಮೌಂಟ್ ಅನ್ನು ಇನ್ನೊಂದು ವಾರದೊಳಗೆ ಇವರಿಗೆ ತಲುಪಿಸಬೇಕು ಒಂದು ವಾರದೊಳಗೆ ಕೊಡಕಾಗಲಿಲ್ಲ ಅಂದ್ರೆ ನಿಮ್ಮ ಅಂಗಡಿ ಮನೆ ಎಲ್ಲ ಹರಾಜು ನೋಡಿ ಒಳ್ಳೊಳ್ಳೆ ಡಿಸೈನ್ ಗಳಿವೆ ನಿಮಗೆ ಯಾವುದು ಬೇಕು ತಗೊಳ್ಳಿ ಇಂತ ಜಿಜ್ಬಿ ಒಡವೆಗಳನ್ನೆಲ್ಲ ಇವರು ಮೈ ಮೇಲೆ ಹಾಕೊಂತಾರೆ ಅಂತ ತಿಳ್ಕೊಂಡಿದ್ದೀರಾ ಇವರ ಮನೆಯಲ್ಲಿರೋ ನಾಯಿ ಬೆಕ್ಕು ಕುರಿ ಕೋಳಿಗಳಿಗೆಲ್ಲ ಇದಕ್ಕಿಂತ ಬೆಲೆ ಬಾಳ ಒಡವೆ ಹಾಕಿದ್ದಾರೆ ಗೊತ್ತಾ ಬೇರೆ ಯಾವುದಾದರೂ ತೋರಿಸಿ ಒರೇ ನಾಯನಾ ತೋರ್ಸಪ್ಪ ಇದು ಪ್ಯೂರ್ ಡೈಮಂಡ್ ನೆಕ್ಲೇಸ್ ಇದರ ಬೆಲೆ 1 ಲಕ್ಷ ಈ ಶೆಟ್ರೆ ನಿಮ್ಮ ಲಕ್ಷ ಅನ್ನೋದು ಇವರಿಗೆ ಅಲಕ್ಷ ಇವರು ನಿಜವಾಗ್ಲೂ ಜಗನ್ನಾಥರಾಯರ ಮಗಳ ಇಲ್ಲ ಅನಾಥರಾಯರ ಮಗಳು ರೇ ರಂಗಾಚಾರಿ ಏನು ಸುಂದರಣ್ಣ ಶಾಮ್ಲಾ ಯಾರು ಅಂತ ಶೆಟ್ರಿಗೆ ಹೇಳ್ರಿ ಶಾಮ್ಲಮ್ಮ ನೂರಕ್ಕೆ ನೂರು ನಮ್ಮ ಯಜಮಾನರ ಮಗಳೇನೆ ಗೊತ್ತಾಯ್ತಾ ಗೊತ್ತಾಯ್ತು ಏನು ಗೊತ್ತಾಯ್ತು ಇವರು ಇವರ ತಂದೆ ಹತ್ರ ನೀವು ತಗೊಂಡಿರೋ ಸಾಲನ ಬಡ್ಡಿ ಸಮೇತ ವಸೂಲು ಮಾಡ್ಕೊಂಡು ಹೋಗ ಬಂದಿರೋರು ಈಗ ತಗೊಂಡಿರೋ ಒಡವೆ ಹಣ ನಾನು ನಿಮಗೆ ಕೊಡಬೇಕಾಗಿರೋ ಹಳೆ ಬಾಕಿ ಎಲ್ಲ ಹಿಡ್ಕೊಂಡು ಮಿಕ್ಕಿದ್ದನ್ನ ಒಂದು ವಾರದೊಳಗೆ ಇವರ ಮನೆ ತಲುಪಿಸಬೇಕು ಇಲ್ಲ ಅಂದ್ರೆ ಸುಸ್ತಿ ಬಡ್ಡಿ ಹಾಕಬೇಕಾಗುತ್ತೆ ಹುಷಾರ್ ಸರಿ ಸುಂದರ ಆ ಸರಿ ಸುಂದರಣ್ಣ ಒರೇ ನಾಯಿರ ಬೇಗ ಬೇಗ ಪ್ಯಾಕ್ ಚೈರ ಇದು ಸರಿ ಇಲ್ಲ ಚೆನ್ನಾಗಿಲ್ವಾ ಏ ಇತ್ತೋಸು ಚೆನ್ನಾಗಿದೆ ಹಾಕೊಳ್ಳಿ ತಾಯಿ ಹಾಕೊಳ್ಳಿ ಒಳ್ಳೆ ಡಿಸೈನ್ ಹಾಕೊಳ್ಳಿ ಹ್ಮ್ ಇದು ಚೆನ್ನಾಗಿದೆ ಇದು ಚೆನ್ನಾಗಿಲ್ಲ ರೀ ಇದು ಹಾಕೊಳ್ಳಿ ಇದು ತುಂಬಾ ಚೆನ್ನಾಗಿದೆ ಹ್ಮ್ ಸೂಟ್ ಆಗುತ್ತೆ ಹಲೋ ಆ ಆ ಒಂದು ನಿಮಿಷ ಹಾಗೆ ಲೈನಲ್ಲಿ ಇರಿ ಸುಂದಣ್ಣ ಸೇಜಿ ಫೋನ್ ಮಾಡಿದ್ದಾರೆ ಹಲೋ ಸೇಜ್ ಹಣದ ವಿಷಯ ಏನ್ ಮಾಡ್ದೆ ನೋ 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 ಇನ್ನೊಂದು ಅರ್ಧ ಗಂಟೆಯಲ್ಲಿ ಹಣ ತಗೊಂಡು ಬರ್ಲಿಲ್ಲ ಅಂದ್ರೆ ನಿನ್ ಜಾನ್ ನಿಕಲ್ ಮಾಡ್ಬಿಡ್ತೇನೆ ಹುಷಾರ್ ಸುಂದರ ಏನಯ್ಯ ಸಮಾಚಾರ ಹೇಳ ಕಳಿಸಿದ್ದಂತೆ ಹಳೆ ಬಾಕಿ ಕೊಡ್ತೀಯಾ ಸುಂದರ ಅಂತ ಕರಿಬೇಡ್ರಿ ನಿಮ್ಮ ಚರ್ಮ ಸುಂದರನು ಸುಂದರಣ್ಣ ಅಂತ ಕರೀರಿ ಈಗ ಅವನು ಅಮ್ಮೋರ್ ಪಿಯೆ ಹೌದಾ ನಮಸ್ಕಾರ ಸುಂದರಣ್ಣ ಯಾರಯ್ಯ ನೀನು ಏನು ಸುಂದರಣ್ಣ ನನ್ನೇ ಮರ್ತೋಗ್ಬಿಟ್ಟಿದ್ಯಲ್ಲ
ನಮ್ಮನೆಯಲ್ಲಿ ಬಾಡಿಗೆ ಇರಲಿಲ್ವಾ? ಕರೆಕ್ಟ್. ಎಷ್ಟು ರೂಪಾಯಿ ಬಾಡಿಗೆ ಕೊಟ್ಟಿದ್ದೆ ನೀನು? ತಿಂಗಳಿಗೆ 250. ನೀರಂಗಾಚಾರಿ, ಯಜಮಾನರ ಹತ್ರ ಇವನು ಸಾಲ ಎಷ್ಟು ತಗೊಂಡಿದ್ದಾನೆ? 25,000 ರೂಪಾಯಿ. 25,000ಕ್ಕೆ ತಿಂಗಳಿಗೆ ಎಷ್ಟು ಬಡ್ಡಿ ಆಯ್ತು? 250 ರೂಪಾಯಿ. ಇನ್ಮೇಲೆ ದಿನ ಬಂದು 250 ಬಸ್ಕಿ ಹೊಡೆದು ಬಿಟ್ಟು ಹೋಗಬೇಕು. ಬಸ್ಕಿ ಹೊಡಿಬೇಕಾ? 250 ಹೆಚ್ಚಿಗೆ ಮಾತಾಡಿದ್ರೆ 500. ಬೇಡಣ, ನಿಂದ ಅಮ್ಮಯ್ಯ ಅಂತೀನಿ, 250 ಹೊಡಿತೀನಿ. ಹೊಡಿತೀನಿ ಅಲ್ಲ, ಹೊಡಿಬೇಕು. ಇಲ್ಲಿ ಸುರೋಚ್ಕೋ, ನಿಮಿಷ ಅಮ್ಮರು ಚಪ್ಪಲಿ. ಏನ್ ತಾಯಿ, ನಿಮಗೆ ಇದರಲ್ಲಿ ಯಾವ ಡಿಸೈನ್ ಒಪ್ಪಿಗೆ ಆಯ್ತು? ಯಾವುದು ಆಗ್ಲಿಲ್ಲ. ಅವ್ರನ್ನೇನ್ರಿ ಕೇಳೋದು, ನಿಮಗ್ ತಲೆ ಇಲ್ವಾ? ಅವ್ರ ಕಾಲಿಗೆ ಯಾವ ಡಿಸೈನ್ ಸೆಟ್ ಆಗುತ್ತೋ ಅದನ್ನ ಲಿಸ್ಟ್ ಹಾಕಿ ಒಂದ್ ದಾರಿ ಚಪ್ಪಲಿ ತರಿಸ್ರಿ. ಅವ್ರಿಗೆ ಎಷ್ಟ್ ಬೇಕೋ ಅಷ್ಟ್ ಇಟ್ಕೋತಾರೆ, ಉಳಿದಿದ್ದು ನಿಮ್ ಮುಖಕ್ಕೆ ಹೆಸಿತಾರೆ. ಈ ಜಿಜ್ಬಿ ಚಪ್ಪಲಿನೆಲ್ಲ ತಗೊಂಡವ್ರೆ. ಏ ನಂಜುಂಡೆ ಮುನ್ಸ್ವಾಮಿ, ಉಸಿರಾಡ್ತಾ ಇದ್ದಾರೆ. ಏನ್ ಬುದ್ಧಿ? ಇವನ್ ಎತ್ಕೊಂಡೋಗಿ ಚೆನ್ನಾಗಿ ನೀರ್ ಕುಡಿಸ್ರು, ಸುಧಾರಿಸ್ಕೊಂಡ ಮೇಲೆ ಬಾಕಿ ಬಸ್ಕಿ ಹೊಡಿಲಿ. ಪಾಪ, ಅವನ್ಗೆ ಯಾಕೆ ಅಂತ ಶಿಕ್ಷೆ ಕೊಟ್ರಿ? ಪಾಪನ ಆ ರಾಸ್ಕಲ್ ಎಂತವನು ಗೊತ್ತಾ? ನಾನ್ ಬಾಡಿಗೆಗಿದ್ನಲ್ಲ, ಆ ಮನೆ ನಮ್ದೇ ಶಾಮ್ಲ. ನಮ್ ತಂದೆ ಕಷ್ಟದಲ್ಲಿದ್ದಾಗ 500 ರೂಪಾಯಿ ಸಾಲ ಕೊಟ್ಟು ಬಡ್ಡಿ ಬಡ್ಡಿ ಸೇರಿಸಿ ಮನೇನೆ ನುಂಗ್ಬಿಟ್ಟ. ಇಂಥವ್ರಿಗೆಲ್ಲ ಬುದ್ಧಿ ಕಲ್ಸ್ಬೇಕಾ ಬೇಡುವ? ಹೌದಾ, ನಾಳೆಯಿಂದ 500 ಹೊಡ್ಸಿ. ಜಯರಾಮ್ ಜಿ ಕಿ ಸುಂದರಣ್ಣ. ಓ ಕಮಾನ್ ಕಮಾನ್ ಕಾಮಣ್ಣ, ಅಲ್ಲ ಸೇಟಣ್ಣ, ದುಡ್ಡು ಕೊಟ್ಟು ಹೋಗಣ್ಣ. ತಗೊಳ್ಳಿ, 1 ಲಕ್ಷ ಇದೆ, ಮಿಕ್ಕಿದ್ದನ್ನ ಸ್ವಲ್ಪ ನಿಧಾನವಾಗಿ ಅಡ್ಜಸ್ಟ್ ಮಾಡ್ಕೊಡ್ತೀನಿ. ಇದೇನ್ ಕಡ್ಲೆಪುರಿ ವ್ಯಾಪಾರ ಏನ್ರಿ? ಯಜಮಾನ್ರ ಹತ್ರ ಮತ್ತು ತಗೊಂಡು ಚಿಲ್ ಚಿಲ್ರೆ ವಾಪಸ್ ಕೊಡೋದಕ್ಕೆ ಮರ್ಯಾದೆ ಪೂರ್ತಿ ದುಡ್ಡು ಸೆಟ್ಲ್ ಮಾಡ್ಬಿಟ್ಟು ಹೋಗಿ. ದಯವಿಟ್ಟು ಕೋಪ ಮಾಡ್ಕೋಬೇಡಿ, ದೊಡ್ಡ ಮನ್ಸು ಮಾಡಿ ಒಂದ್ ತಿಂಗಳು ಟೈಮ್ ಕೊಡಿ. ಇರೋದೇ ಇಷ್ಟ ಆಗಲ್ಲ ಮನಸ್ಸು, ಹಾಗೆಲ್ಲ ದೊಡ್ಡದು ಮಾಡಕ್ ಆಗೋದಿಲ್ಲ. ಇನ್ನೊಂದ್ ವಾರದಲ್ಲಿ ಪೂರ್ತಿ ದುಡ್ಡು ಸೆಟ್ಲ್ ಮಾಡ್ಲಿಲ್ಲ ಅಂದ್ರೆ ನಿಮ್ ಮನೆ ಜೊತೆ ನೀವು ಹರಾಜ್. ಜಯರಾಮ್ ಜಿ ಕೆ ಸುಂದರ್, ನಿಮ್ದು ತುಂಬಾ ಅತಿ ಆಯ್ತು. ಈ ಮನೆ ಮಾಲೀಕರ ಹೆಸರು ಹೇಳ್ಕೊಂಡು ಎಲ್ಲರ ಹತ್ರನೂ ದುಡ್ಡು ಇಸ್ಕೋತಾ ಇದೀರಲ್ಲ, ನಿಮ್ಗೂ ಅವ್ರಿಗೂ ಏನ್ ಸಂಬಂಧ? ಸರಿಯಾದ ಪ್ರಶ್ನೆ ಕೇಳಿದೆ ಶ್ಯಾಮ್ಲ. ಮಹಾತ್ಮ ಗಾಂಧಿಗೂ ಈ ದೇಶ ಆಳ್ತಿರೋರ್ಗೂ ಏನ್ ಸಂಬಂಧ? ಗಾಂಧಿ ಹೆಸರು ಹೇಳ್ಕೊಂಡು ಈ ಕೆಟ್ಟ ಜನ ಇಡೀ ದೇಶನ ಆಳ್ತಿರುವಾಗ ನಾವ್ ಜಮೀನ್ದಾರ ಹೆಸರು ಹೇಳ್ಕೊಂಡು ಒಂದ್ ಊರ್ ಆಳ್ಬಾರ್ದ? ಶ್ಯಾಮ್ಲ ಬೇಗ ರೆಡಿ ಆಗು, ಎಸ್ಟೇಟ್ ವರ್ಕರ್ಸ್ ಎಲ್ಲ ಸೇರಿ ಏನೋ ಮೀಟಿಂಗ್ ಇಟ್ಕೊಂಡಿದ್ದಾರೆ, ನಿನ್ನ ಹತ್ರ ಮಾತಾಡ್ಬೇಕಂತೆ. ಸರಿ ಬನ್ನಿ. ಕಾರ್ ರೆಡಿ ಆಗಿದೆ. ಏನ್ರಿ ಕಾರ್ ಆಯ್ದು? ಒಳ್ಳೆ ಜಟ್ಕಾ ಗಾಡಿ ಇದ್ದಂಗಿದ್ಯಲ್ರಿ. ಇದನ್ನ ಹೋಗಿ ಕಾರು ಅಂತಿದಿರ್ಲ, ಬೆಳಿಗ್ಗೆ ಎದ್ದು ಕುಡ್ದಿದ್ ಬಂದಿದ್ದೀರೋ ಏನೋ? ಗೋವಿಂದ ನಾರಾಯಣ, ನಾಳೆಯಿಂದ ಬೇರೆ ಕಾರ್ಗೊಂದು ತರಿಸ್ತೀನಿ, ನಿಮಗೆ ಯಾವ್ದು ಬೇಕೋ ಆರಿಸ್ಕೊಳ್ಳಿ. ಎಷ್ಟ್ ಕಾರ್ ತರಿಸ್ತೀರ? 4-5 ಕಾರ್ ತರಿಸ್ತೀನಿ ಸುಂದ್ರಣ್ಣ. 4-5? ಶನಿ ಗುರು ಎಲ್ಲ ಸರಿಯಾಗಿದಾರ ನಿಮ್ಗೆ? 108ರಲ್ಲಿ ಒಂದ್ ನಂಬರ್ ಹೇಳಿ. 108ರಲ್ಲಿ 36. ನಾಳೆಯಿಂದ ಬಂಗ್ಲೆ ಮುಂದೆ 36 ಕಾರ್ ರೆಡಿಯಾಗಿ ನಿಂತಿರ್ಬೇಕು. 36 ಕಾರ ನೀವೇ ಹೇಳಿದ್ರಲ್ಲ ಈಗ 36 ಅಂತ. ಇವ್ರು ಹೊರಗ ಹೊರಟಾಗ ಇವ್ರ ಸೀರೆ ಮ್ಯಾಚ್ ಆಗುವಂತ ಕಾರು ರೆಡಿಯಾಗಿರ್ಬೇಕು, ಗೊತ್ತಾಯ್ತಾ? ಸೀರೆಗೆ ಮ್ಯಾಚ್ ಆಗೋ ಕಾರ? ನಿಮ್ಮ ಅದೃಷ್ಟಕ್ಕೆ ಇವ್ರು ಕೇಳಿರೋದು ಬರೇ ಕಾರು. ಹೆಲಿಕಾಪ್ಟರ್ ಕೇಳಿದ್ರೆ ಏನ್ ಮಾಡ್ತಿದ್ರಿ?